ಬೇಡಿಕೆ ಸರ್, ಡಿಸಿಎಂಗಳು ಪ್ರಾತಿನಿಧ್ಯ ಜಾತಿವಾರು ಕೊಡಬೇಕು ಹಳೆ ಬೇಡಿಕೆ. ಈಗ ರಾಜಣ್ಣ ಅವರು ಮತ್ತೆ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ, ಅದರಲ್ಲಿ ತಾವು ಡಿಸಿಎಂ ಆಗಬೇಕು ಅನ್ನೋ ಒಂದು ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಮೂರು ಡಿಸಿಎಂ ಆಗಬೇಕಂತ ಅವ್ರು ಹೇಳಿದ್ದಾರೆ, ಅವ್ರ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ. ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು, ಅದು ಯಾವಾಗ ಮಾಡಿದ್ರೆ ಅವಾಗ ಬಂದೇ ಬರ್ತದೆ. ಈಗಂತ ಹತ್ರದ ಚರ್ಚೆ ಇಲ್ಲ. ಸೊ ಅವ್ರು ಹೇಳಿದ ಮ್ಯಾಗೆ ಚರ್ಚೆ ಪ್ರಾರಂಭ ಆಗ್ಬೋದು ಪಕ್ಷದಲ್ಲಿ. ಆದರೆ ಪಾರ್ಟಿ ತೀರ್ಮಾನ ಮಾಡಬೇಕಲ್ಲ, ಅವಶ್ಯಕತೆ ಇದೆಯೋ ಇಲ್ಲ ಅನ್ನೋದು ಪಕ್ಷ ತೀರ್ಮಾನ, ಈಗ ನಾವು ಹೇಳಲಿಕ್ಕಾಗಲ್ಲ. ಇಲ್ಲ, ನಾವು ಆಕಾಂಕ್ಷೆ ಇಲ್ಲೇ ಇಲ್ಲ. ಪಕ್ಷ ಒಂದೇಳಿ ಮಾಡೋದಾದರೆ ಯಾರಿಗೆ ಮಾಡ್ತಾರ ಅವರು ಸಾಮರ್ಥ್ಯ ಕೆಪಾಸಿಟಿ ನೋಡಿ ಖಂಡಿತವಾಗಿ ಮಾಡ್ತಿದೆ. ಅದು ಮಾಡೋ ಸಂದರ್ಭ ಬಂದಾಗ ಅದೇ ಹೇಳಿದ್ರಲ್ಲ, ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕು. ಭಾಳಷ್ಟು ಜನ ಹೇಳಿದ್ದಾರೆ ಅದ್ರ ಬಗ್ಗೆ, ಉಪಮುಖ್ಯಮಂತ್ರಿ ಬೇಕಂತ. ಸೊ ಅಂತಿಮವಾಗಿ ಪಕ್ಷದ ಕಾದು ನೋಡೋಣ, ಈ ಸದ್ಯ ಹೇಳಲಿಕ್ಕೆ ಆಗೋಲ್ಲ ಖಂಡಿತವಾಗಿ. ಈಗಾಗಲೇ ಹೇಳ್ಯಾರ ಸಿ ಎಂ ಅವರು ಬಹುಶಃ ಸಂಬಂಧಪಟ್ಟವರೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ, ಅದಕ್ಕೆ ಎಲ್ಲರೂ ಕೊಡೋದು ಅವಶ್ಯಕತೆ ಇಲ್ಲ. ಒಬ್ಬರು ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ರಾಜಕೀಯದಲ್ಲಿ ಎಲ್ಲ ರೀತಿ ಚರ್ಚೆ ಆಗ್ತಾವ. ನಾಲ್ಕು ಗೋಡೆ ಮಧ್ಯೆ ಬೇರೆ ಇರ್ತೈತೆ, ಹೊರಗಡೆ ಬೇರೆ ಇರ್ತೈತೆ, ಇನ್ನೊಂದು ಕಡೆ ಹೋದಾಗ ಬೇರೆ ಇರ್ತೈತೆ. ಚರ್ಚೆ ಆಗ್ತಾ ಇರ್ತಾವೆ. ಚರ್ಚೆ ಆಗಿದ್ನೆಲ್ಲ ನೀವು ಹಂಗೆ ಕ್ಯಾಚ್ ಹಿಡಿದ್ರೆ ಹೆಂಗದ? ಒಂದೊಂದು ಸಾರಿ ಒಂದು ಅಂಗಡಿಯಲ್ಲಿ ಹೋಗ್ತೀವಿ, ನೋಡ್ತೀವಿ ಬಟ್ಟೆ ಸರಿ ಇದೆಯಲ್ಲ, ತಾವು ನೆಕ್ಸ್ಟ್ ಅಂಗಡಿಗೆ ಹೋಗ್ತೀವಿ, ಹಿಂಗೆಲ್ಲ ಇರ್ತಾವೆ. ಹೇಳಲಿಕ್ಕೆ ಆಗೋಲ್ಲ. ಆದರೆ ಯಾವುದೋ ಒಂದು ವಿಚಾರ ಎಲ್ಲೋ ಮಾಡಿದ್ದನ್ನು ಹೇಳಲಿಕ್ಕೆ ಆಗೋಲ್ಲ. ಸರ್ಕಾರದ ನಿರುದ್ಯೋಗ ಸಾಧನೆ ತರ್ತಿದೆ ಸರ್, ಸರ್ಕಾರದ ನಿರುದ್ಯೋಗ ಸಾಧನೆ ಖಂಡಿತವಾಗಿ ತಂದಿದೆ. ಇಷ್ಟೆಲ್ಲ ದುಡ್ಡು ಕೊಟ್ಟು ಅಲ್ರಿ, ಇಷ್ಟು ಎಲ್ಲ ಗೃಹಲಕ್ಷ್ಮಿ ಬಸ್ನಾಗ ಓಡಾಡತ್ತಾರೆ. 2 ಕೋಟಿ ಜನ ಓಡರಿ ಈಗಾಗಲೇ, ಅವ್ರು 2 ಕೋಟಿ ಜನ ನಮ್ಮ ಪರವಾಗಿದ್ರೆ ಸಾಕು. ನೋಡೋ ಕಾಲ ಬಂದೇ ಬರ್ತದೆ, ಅದಕ್ಕೆ ಕಾಯೋಣ, ಮಾಡಿಸೋಣ, ಮಾಡಿಸೋಣ, ಪ್ರಯತ್ನ ಮಾಡೋಣ. ನಾವಂತೆ ಅದಕ್ಕೆ ಎಲ್ಲರೂ ಜಿಲ್ಲೆಯವ್ರು ಇಂಟ್ರೆಸ್ಟೆಡ್ ಅದೀವಿ. ಇನ್ಮೇಲೆ ಒಂದು ಸರ್ಕಾರ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡಬೇಕು. ಜಿಲ್ಲೆ ಅಂತ ಅಂತದ್ದು ಏನಿಲ್ಲ, ಆಗ್ಬೇಕಂತ ಎಲ್ಲರದು ಅಭಿಪ್ರಾಯ ಇದೆ. ಜಿಲ್ಲಾ ವಿಭಜನೆ ವಿಚಾರದಲ್ಲಿ ಸರ್, ಗಡಿ ಏನು ಉಸ್ತುವಾರಿ ಸಚಿವರು ನೇಮಕರಾಗಿಲ್ಲ, ಅದನ್ನು ಬಗೆಹರಿಸಿ ಜಿಲ್ಲಾ ವಿಭಜನೆಗೆ ಬಂದ ಇಲ್ಲ ಅದಕ್ಕೂ ಏನು ಸಂಬಂಧ ಇಲ್ಲ. ಅದು ವಿಷಯ ಬೇರೆ, ಇದು ವಿಷಯ ಬೇರೆ. ಗಡಿ ಉಸ್ತುವಾರಿ ನೇಮಕ 5 ವರ್ಷದಿಂದ ಗಡಿ ಉಸ್ತುವಾರಿ ಸಚಿವರ ನೇಮಕ ಆಗಿಲ್ಲ. ಅದೇ ಅದಕ್ಕೆ ಅಲ್ಲಲ್ಲ, ಅದಕ್ಕೇನು ಸಪ್ರೇಟ್ ಬೇಕಂತಿಲ್ಲ, ಅದನ್ನ ಬೆಂಗಳೂರಲ್ಲಿ ಕೂತೆ ಮಾಡಬಹುದು. ಸರ್, ಇತ್ತೀಚೆಗೆ ತಾವು ಮತ್ತು ಪರಮೇಶ್ವರ್ ಅವರು ಇವ್ರ ಮನೆಗೆ ಹೋಗಿದ್ರಿ, ಯಾರು ಹರಿಪ್ರಸಾದ್ ಏನ್ ಸರ್, ಏನು ವಿಶೇಷ ಸರ್ಪ್ರೈಸ್ ಆಗಿ ಹೋಗಿ ಊಟ ಪಕ್ಷ ಹಾಕ್ಬಿಡ್ತಾರ ನಮ್ಮ ಹಳೆ ಕಾಂಗ್ರೆಸ್ಗಾರ ಅವರು, ಪಕ್ಷ ಬಿಡೋ ಪ್ರಶ್ನೆ ಅಲ್ಲ. ಮೂಲ ಕಾಂಗ್ರೆಸ್, ಹಳೆ ಕಾಂಗ್ರೆಸ್. ಸೊ ಭೇಟಿ ಆಗ್ಲಿಕ್ಕೆ ಹೋಗಿದ್ದೆವು ಗೃಹ ಸಚಿವರು, ನಾವು ಕೆಲವು ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ. ಅದನ್ನ ಅವ್ರು ಉತ್ತರ ಕೊಡ್ತೇವೆ ಅಂತ ಹೇಳಿದ್ದಾರೆ, ಅವರು ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಂಧಾನ ಸರ್ಕಾರದ ಪರವಾಗಿ ಸಂಧಾನಕಾರರಾಗಿ ಹೋಗಿದ್ರೆ ಅಂತ ಪಕ್ಷದ ಪರವಾಗಿ ಹೋಗಿದ್ದೀವಿ, ಸರ್ಕಾರ ಅಲ್ಲ. ಕಾದ್ ನೋಡ್ಬೇಕಲ್ಲ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಂಬಲಿಗರು ಇಲ್ಲ, ಯಾರು ನಮ್ಗೆ ಇನ್ನೂ ಮಟ್ಟ ಯಾರು ಹೀಗೆ ಹಾಗೆ ಮಾಡತ್ತೆ ಯಾರು ಹೇಳಿಲ್ಲ. ಎಲ್ಲ ಸರಿ ನಡೀತಾ ಇದೆ, ಹಂಗೇನು ನಾವು ಚರ್ಚೆ ಮಾಡಿ ಮಾಡ್ತೀವಿ. ಹಂಗೇನು ಸಮಸ್ಯೆ ಬಂದ್ರೆ ಚರ್ಚೆ ಮಾಡಿ ಮಾಡ್ತೀವಿ. ಮರಾಠ ಇಲ್ಲೇ ಅಷ್ಟೇ ಅಲ್ಲ, ಇಡೀ ರಾಜ್ಯ ತುಂಬ ಮರಾಠಗಾರದಾರ, ಇಲ್ಲೇ ಕೊಡ್ಬೇಕಂತ ಏನಿಲ್ಲ, ಎಲ್ಲ ಎಲ್ಲರೂ ಕೊಟ್ಟರೆ ಆಯ್ತು ಸಾಕು. ಮಾಡಲಿ, ನಮ್ಗೆ ಡಬಲ್ ಬೆನಿಫಿಟ್ ಆಗುತ್ತೆ, ಅದು ನಮ್ಗೆ ಡಬಲ್ ಬೆನಿಫಿಟ್ ಆಗತೈತಿ, ಅದು ಮಾಡ್ಲಿ ಮಾಡ್ರೆ. ಯಾಕಂದ್ರೆ ಕೊಡ್ತಾ ಇದ್ವಿ ಸರ್ಕಾರ ಕುಂಭಕರ್ಣ, ಈಗಾಗಲೇ ಒಳ್ಳೆ ಕೆಲಸ ಮಾಡ್ತಾ ಇದ್ವಿ. ಇಷ್ಟೆಲ್ಲ ಗ್ಯಾರಂಟಿಗಳನ್ನ ಬಹಳ ಕಷ್ಟದ ಕಾಲದಲ್ಲಿ ಕೊಟ್ಟಿದ್ದೀವಿ. ಹಿಂದಿನ ಬಿಜೆಪಿ ಸರ್ಕಾರ ಮಾಡಿರುವಂತ ಸಮಸ್ಯೆಗಳ ಮಧ್ಯ
ಇಷ್ಟು ದೊಡ್ಡ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ದೊಡ್ಡ ಸಾಧನೆ ಅದೇ. ಬೆಳಗಾವಿ ಮತ್ತು ಖಾನಾಪುರ ಬಿಟ್ಟರೆ ಸರ್, ಬೆಳಗಾವಿ ಮತ್ತು ಖಾನಾಪುರ ಎರಡು ಕ್ಷೇತ್ರಗಳಿಂದ ತಾಲೂಕನ್ನು ಬಿಟ್ಟಾರ ರೈತರು ಬಹಳ ಅಂದ್ರೆ ಅದು ನಾವು ಬಿಟ್ಟಿದ್ದಲ್ಲ. ಅದು ಕೇಂದ್ರ ಸರ್ಕಾರದ ಅದೊಂದು ಮಾನದಂಡ ಇದೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ, ನಮ್ಮ ಕೈಯಲ್ಲಿ ರಾಜ್ಯ ಸರ್ಕಾರದಲ್ಲಿ ಏನೂ ಇಲ್ಲ. ಅವ್ರದ್ದೊಂದು ಪರ್ಮಿಟ್ ಇದೆ, ಅದರಲ್ಲಿ ತುಂಬಬೇಕು, ತುಂಬಿದ್ರಲ್ಲಿ ಅದು ಎರಡು ಕೂತಿಲ್ಲ. ಮಳೆ ಜಾಸ್ತಿ ಆಗಿದೆ, ಅದೇ ನಾರ್ಮ್ಸ್ ಇದೆ ಅವ್ರದ್ದು. ಸೊ ಇಷ್ಟು ಎಮ್ಮೆ ಮಳೆ ಆದ್ರೆ ಕೂಡೋಲ್ಲ, ಮಳೆ ಜಾಸ್ತಿ ಆಗಿದೆ ಆದರೆ ಬೆಳೆ ಬಂದಿಲ್ಲ. ಸರ್ ನಿಮ್ಮ ಕ್ಷೇತ್ರದ ಕಡಲೆ ಸರ್ ಸಾವಿರಾರು ಎಕರೆ ಭತ್ತ ಬಿರುಕು ಬಿಟ್ಟಿದೆ ಸರ್, ಅಂದ್ರೆ ನೀರಿಲ್ಲ, ನೀರಿಲ್ಲ, ಮಳೆ ಆಗಿಲ್ಲ, ಅದೇ ಸಮಸ್ಯೆ ಆಗಿದೆ. ಈಗ ನಾವು ಪ್ರೈವೇಟ್ ಆಗಿ ಮಾಡಲಿಕ್ಕೆ ಕೃತಕ ಮಳೆ ಪರ್ಮಿಷನ್ ತೋದಿದ್ದೀವಿ, ಈ ವಾರದಲ್ಲಿ ಮಾಡ್ತೀವಿ. ಅದು ಅದು ಡೆಲ್ಲಿಯಿಂದ ಪರ್ಮಿಷನ್ ತಗೋಬೇಕು, ಕಳಿಸಿದ್ದೀವಿ. ಅದು ನಮ್ಮ ಬೆಳಗಾವಿ ಶುಗರ್ಸಿಂದ ಮಾಡ್ತಾ ಇದ್ದಿಲ್ಲ, ಅದು ಪರ್ಮಿಷನ್ ಕೊಟ್ಟಿದ್ದಾರೆ ಈಗಾಗಲೇ ಎಂಟಾರು ಜಿಲ್ಲೆ. ಅದು ಹೆಂಗಿರುತ್ತೆ ಸರ್ ಅಂದ್ರೆ ರೂಪರೇಷನ್ ಎಲ್ಲಿಂದ ಮೋಡ ಬಿತ್ತನೆ ಆಗುತ್ತೆ? ಇಲ್ಲಿಂದ ಇಲ್ಲಿಂದ ಮಾಡ್ತಾರೆ, ಎಲ್ಲೆಲ್ಲಿ ಕ್ಲೌಡ್ ಇರ್ತೈತೆ ಅಲ್ಲಿ ಹೋಗಿ ಅದನ್ನು ಕೆಮಿಕಲ್ ರಿಯಾಕ್ಷನ್ ಮಾಡ್ತಾರೆ. ಹಾಂ, ನಮ್ಮ ನಮ್ಮ ಬೆಳಗಾವಿ ಶುಗರಿಂದ ಮಾಡ್ತಾ ಇದ್ದೀವಿ, ಪರ್ಮಿಷನ್ ಈಗಾಗಲೇ ಕೊಟ್ಟಿದ್ದಾರೆ ಗೌರ್ಮೆಂಟ್. ಬೆಳಗಾವಿದಲ್ಲಿ ಮಳೆ ಆಗುತ್ತೆ ಅಥವಾ ಜಿಲ್ಲೆಯಲ್ಲಿ ಹೆಂಗೆ ಸರ್? ಅದು ಎಲ್ಲಿ ಮೋಡ ಇರ್ತೈತೆ ಅಲ್ಲಿ ಅಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದ್ರ ಅಂತ ಒಂದು ಟೆಕ್ನಿಕಲ್ ಇದೆ, ನೋಡ್ಬೇಕು, ಇನ್ನೂ ಅಂದಾಜು ಮಾಡಬೇಕು. ನಮ್ಮ ಕಂಪ್ನಿಯಿಂದ ಮಾಡ್ತೀವಿ. ಹೊಸ ಮುಖ ಏನಾದರೂ ಬರ್ತದೆ? ಇಲ್ಲ ಇಲ್ಲ ಇಲ್ಲ, ಇನ್ನು ಚರ್ಚೆನ ಇನ್ನೂ